ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಗಣಿತದ ಒಂದು ಗುಣಲಬ್ಧದ ಒಂದು ಅಂಶವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ನಮ್ಮ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ಸೈನಿಕ ಶಾಲೆ ಆಗಿರ್ಬೋದು ನವೋದಯ ಶಾಲೆಗಳಲ್ಲಿ ಕೇಳುವಂಥ ಲೆಕ್ಕಗಳಲ್ಲಿ ಹೌದಾ ಮಲ್ಟಿಪ್ಲಿಕೇಷನ್ ಗುಣಾಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಬರುವಂಥ ಸಾಧ್ಯತೆ ಇದೆ. ಗುಣಾಕಾರವನ್ನು ಅತ್ಯಂತ ಶಾರ್ಟ್ಕಟ್ ಆಗಿ ಮಾಡುವಂಥ ವಿಧಾನಗಳಲ್ಲಿ ಇದೊಂದು ಒಂದು ವಿಧಾನ. ಏನು ಮೂರು ಡಿಜಿಟ್ ನಂಬರನ್ನು ಕೊಟ್ಟಾಗ ಎಷ್ಟು ಮೂರು ಡಿಜಿಟ್ ನಂಬರನ್ನು ಕೊಟ್ಟಾಗ ಯಾವ ರೀತಿಯಾಗಿ ಶಾರ್ಟ್ಕಟ್ ಆಗಿ ಮಾಡ್ಬೋದು. ಯಾಕಂದರೆ ನಾವು ಮೂರು ಡಿಜಿಟ್ ನಂಬರ್ನ ತೊಗೊಂಡು ಏನು ಮಾಡೋಣ ಅಂದರೆ ಲೆಂದಿ ಪ್ರೊಸೆಸ್ ಮಾಡಿ ನೋಡೋಣ, ಒಂದು ಶಾರ್ಟ್ಕಟ್ನು ಮಾಡಿ ನೋಡೋಣ. ಶಾರ್ಟ್ಕಟ್ಟು ಫಸ್ಟ್ ಫಸ್ಟ್ ಏನು ಅನಿಸ್ತದೆ ಅಂದರೆ ನಿಮ್ಗೊಂದು ಸ್ವಲ್ಪ ಟೈಮ್ ತೊಗೊಂಡಂಗೆ ಅನಿಸ್ತದೆ, ಆದರೆ ಪ್ರಾಕ್ಟೀಸ್ ಮಾಡಿ ನೋಡಿದ್ರೆ ಹೌದಾ ವಿತಿನ್ ಅ ಮಿನಿಟ್ ಲೆಂದಿ ಪ್ರೊಸೆಸ್ ಅಂದ್ರೆ ಏನು ನಾವು ನಾರ್ಮಲ್ ಏನು ನಮ್ಮ ಶಾಲೆಗಳು ಬಿಡಿಸ್ತಿಲ್ಲ ಗುಣಾಕಾರ, ಆ ವಿಧಾನ ಎರಡರಿಂದ ಮೂರು ನಿಮಿಷ. ಮೂರು ಡಿಜಿಟ್ ನಂಬರ್ ಕೊಟ್ಟು ಮೂರು ಡಿಜಿಟ್ ನಂಬರ್ ಜೊತೆಗೆ ಗುಣಾಕಾರ ಮಾಡಬೇಕಾದ್ರೆ ಹೌದಾ ಒಂದೂವರೆ ಎರಡು ನಿಮಿಷ ತೆಗೆದುಕೊಂಡ್ರೆ ಈ ಪ್ರೊಸೆಸ್ ಒಂದರಿಂದ ಒಂದೂವರೆ ನಿಮಿಷದೊಳಗಡೆ ಮುಗಿದು ಹೋಗ್ತದೆ. ಮೊದಲು ಇಲ್ಲಿ ನಾವು ಪ್ಯಾಟರ್ನ್ ನೆನ್ಪಿಡ್ಬೇಕಾಗ್ತದೆ. ನಾನು ಯಾಕೆ ಇದನ್ನ ಇಷ್ಟು ಮಹತ್ವವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಎಕ್ಸಾಮ್ಗಳಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತಾವ ಅಷ್ಟೇ ವೇಳೆ ಅಂದ್ರೆ ಏನು ಒಂದು ಪ್ರಶ್ನೆಗೆ ಒಂದು ನಿಮಿಷದಂತೆ ಅಥವಾ ಒಂದೂವರೆ ನಿಮಿಷದಂತೆ ನಿಮ್ಗೆ ಟೈಮ್ ಕೊಟ್ಟಿರ್ತಾರ. ಒಂದು ಪ್ರಶ್ನೆನ ನೀವು ಒಂದೂವರೆ ಅಥವಾ ಒಂದು ನಿಮಿಷದಲ್ಲಿ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದು ಪ್ರಶ್ನೆ ಉಳಿದೋಗ್ಬಿಡ್ತದೆ, ನಿಮ್ ಸ್ಕೋರ್ ಏನಾಗ್ತದೆ ಕಡಿಮೆ ಆಗ್ತದೆ, ನೀವು ಆ ಪರೀಕ್ಷೆಗಳಲ್ಲಿ ಪಾಸ್ ಆಗುವಂತಹ ಸಾಧ್ಯತೆ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ವೇಳೆಯನ್ನ ಉಳಿಸೋದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕಲಿಸಬೇಕಾಗಿದೆ. ವೇಳೆಯನ್ನ ಉಳಿಸೋದು ನಾವು ಬೇಸಿಕ್ ಲೆವೆಲ್ ಅಲ್ಲಿ ಹೇಳದ್ದೇ ಆದ್ರೆ ವಿದ್ಯಾರ್ಥಿಗಳು ಈಗಿಂದನೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಹೌದಾ ಅವ್ರು ಈಸಿಯಾಗಿ ಸಕ್ಸಸ್ ಅನ್ನ ಕಾಣಬಹುದು ಎಲ್ಲಿ ಎಕ್ಸಾಮ್ ಅಲ್ಲಿ. ಅದಕ್ಕೆ ಇವತ್ತೇನ್ ಮಾಡಿದೀನಿ ಅಂದ್ರೆ ತ್ರೀ ಡಿಜಿಟ್ ನಂಬರ್ಸ್ ಅನ್ನ ಕೊಟ್ಟಾಗ ಶಾರ್ಟ್ ಆಗಿ ಹೇಗೆ ಮಲ್ಟಿಪ್ಲೈ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲೇನಾಗ್ತಾ ಅಂದ್ರೆ ನಾನು ಐದು ಪ್ಯಾಟರ್ನ್ಸ್ ತೋರಿಸಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ 646 ಇದೊಂದು ತ್ರೀ ಡಿಜಿಟ್ ನಂಬರು, ಅದರ ಜೊತೆಗೆ 322 ಇದು ಒಂದು ತ್ರೀ ಡಿಜಿಟ್ ನಂಬರು. ಇದನ್ನೇ ಆಧಾರವಾಗಿಟ್ಕೊಂಡು ನಾವೇನ್ ಮಾಡೋಣ ಅಂದ್ರೆ ಈ ಪ್ಯಾಟರ್ನ್ಗಳ ಆಧಾರದ ಮೇಲೆ ಈ ಲೆಕ್ಕವನ್ನ ಬಿಡಿಸೋಣ. ಮೊದಲು ಲೆಂದಿ ಪ್ರೊಸೆಸ್ ಬಿಡಿಸ್ತೀನಿ, ಇದು ಅದಾದ ನಂತರ ಏನ್ ಮಾಡ್ತೀನಿ ಈ ಪ್ಯಾಟರ್ನ್ಗಳನ್ನ ಹಾಕಿ ಬಿಡಿಸ್ತೀನಿ. ಮೊದಲು ಪ್ಯಾಟರ್ನ್ ಏನಿದಾವ, ಮೊದಲನೇ ಪ್ಯಾಟರ್ನ್ ಏನಿದ್ರೆ ಯುನಿಟ್ ಪ್ಯಾಟರ್ನ್ ಅಂತ ಕೇಳ್ತೀನಿ. ಅದನ್ನ ಯುನಿಟ್ ಪ್ಯಾಟರ್ನ್ ನಲ್ಲಿ ಯುನಿಟ್ ಅಲ್ಲಿರುವಂತ ಎರಡೂ ಡಿಜಿಟ್ ಗಳನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ. ಮಲ್ಟಿಪ್ಲೈ ಮಾಡ್ಕೊಂಡು ಬಂದಂತ ಆನ್ಸರ್ ಅನ್ನ ಆಸ್ ಇಟ್ ಇಸ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಇಟ್ಬಿಡ್ತೀವಿ. ನೆಕ್ಸ್ಟ್ 10 ಪ್ಯಾಟರ್ನ್ಸ್ ಅಂತ ಕರಿತೀವಿ ಅದನ್ನ, 10th ಪ್ಲೇಸ್ ಪ್ಯಾಟರ್ನ್. ಅಂದ್ರೆ 10th ಪ್ಲೇಸ್ ಪ್ಯಾಟರ್ನ್ 10th ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ಸ್ ಅನ್ನ ಯುನಿಟ್ ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ ನೊಂದಿಗೆ ಮಲ್ಟಿಪ್ಲೈ ಮಾಡ್ತೀವಿ. 10th ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ಸ್ ನ ಯಾವ್ದ್ರ ಜೊತೆಗೆ ಯುನಿಟ್ ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ ಗಳ ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಹೆಂಗ ಕ್ರಾಸ್, ಇದು ಫಸ್ಟ್ ಪ್ಯಾಟರ್ನ್ ಆಯ್ತು, ಇದು ಸೆಕೆಂಡ್ ಪ್ಯಾಟರ್ನ್ ಆಯ್ತು. ನೋಡ್ರಿ ಪ್ರತಿ ಕಡೆ ತ್ರೀ ತ್ರೀ ಡಿಜಿಟ್ ತೋರಿಸಿದೀನಿ. ಈಗ 100 ಪ್ಯಾಟರ್ನ್, 100 ಏನ್ ಡಿಜಿಟ್ಸ್ ಅಲ್ಲ, 100 ಪ್ಲೇಸ್ ನಲ್ಲಿ ಏನ್ ಡಿಜಿಟ್ಸ್ ಅಲ್ಲ, ಅದರ ಜೊತೆಗೆ ಯುನಿಟ್ ಪ್ಲೇಸ್ ಅಲ್ಲಿ ಇರುವಂತಹ ಡಿಜಿಟ್ ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 100 ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ ಗಳನ್ನ ಯುನಿಟ್ ಪ್ಲೇಸ್ ಗಳಲ್ಲಿರುವಂತಹ ಡಿಜಿಟ್ ಗಳ ಜೊತೆಗೆ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅದರ ಜೊತೆಗೆ ಮಿಡಲ್ ಅಲ್ಲಿ ಇರುವಂತಹ 10th ಪ್ಲೇಸ್ ಇದೇನಿದೆ, 10th ಪ್ಲೇಸ್, 10th ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ ಗಳನ್ನ ಸ್ಟ್ರೈಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು, ಕ್ರಾಸ್ ಅಲ್ಲ ಸ್ಟ್ರೈಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಹಂಗಾದ್ರೆ ಮೊದಲನೇ ಪ್ಯಾಟರ್ನ್ ಮುಗಿತು, ಎರಡನೇ ಪ್ಯಾಟರ್ನ್ ಮುಗಿತು, ಮೂರನೇ ಪ್ಯಾಟರ್ನ್ ಮುಗಿತು. ನೀವು ಈ ಪ್ಯಾಟರ್ನ್ ಗಳನ್ನ ತಿಳ್ಕೋಬೇಕಾದ್ರೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಪ್ಯಾಟರ್ನ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಒಂದು 5-6 ಲೆಕ್ಕಗಳನ್ನ ಬಿಡಿಸಿದ್ರೆ ಸಾಕು, ಬಂದ್ಬಿಡ್ತದೆ. ಅಂತದೇನೋ ಅಂತ ಕಾಂಪ್ಲಿಕೇಶನ್ ಇಲ್ಲ. ಆಮೇಲೆ 1000 ಪ್ಲೇಸ್ ನಲ್ಲಿ ನಮ್ಮ ಬರುವಂತ ಆನ್ಸರ್ 1000 ಪ್ಲೇಸ್ ನಲ್ಲಿ ಯಾವ ಡಿಜಿಟ್ ಬರ್ತದೆ ಅನ್ನೋದನ್ನ ಯಾವ್ದು ನಿರ್ಧರಿಸ್ತದೆ ಅಂದ್ರೆ ಹೌದಾ ಕೊಟ್ಟಂತಹ ಮೂರು ಡಿಜಿಟ್ ಗಳಲ್ಲಿ 10th ಮತ್ತು 100 ಪ್ಲೇಸ್ ನಲ್ಲಿ ಯಾವ್ದಾವಲ್ಲ, 10th ಮತ್ತು 100 ಪ್ಲೇಸ್ ನಲ್ಲಿರುವಂತಹ ಡಿಜಿಟ್ ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಮ ಆನ್ಸರ್ ನಲ್ಲಿರುವಂತಹ 1000 ಪ್ಲೇಸ್ ನಲ್ಲಿ ಬರುವಂತ ಆನ್ಸರ್ ಬರ್ತದೆ. ಯುನಿಟ್ ಪ್ಲೇಸ್ ನಲ್ಲಿ ಆಲ್ರೆಡಿ ಯುನಿಟ್ ಪ್ಲೇಸ್ ಬಂದಿದೆ. ಅಂದ್ರೆ ಇನ್ನೂ 10th ಪ್ಲೇಸ್ ನಲ್ಲಿ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಅಲ್ಲಿ ಯಾವ್ದು ಆನ್ಸರ್ ಸಿಗ್ತದೆ, ನಮ್ಮ ಆನ್ಸರ್ ನ 10th ಪ್ಲೇಸ್ ಅಲ್ಲಿ ಯಾವ್ದು ಬರ್ತದೆ ಅದು ಸಿಗ್ತದೆ. ಅದಾದ ನಂತರ 100 ಪ್ಲೇಸ್, 100 ಮತ್ತು ಯುನಿಟ್ ಗಳ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮತ್ತು ಮಿಡಲ್ ಒಂದು ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 100 ಪ್ಲೇಸ್ ನಲ್ಲಿ ಏನು ಆನ್ಸರ್ ಬರ್ಬೇಕಲ್ಲ ಅದು ಬರ್ತದೆ. ಅದಾದ ನಂತರ 1000 ಪ್ಲೇಸ್ ಅಲ್ಲಿ ಏನು 10 ಮತ್ತು 100 ಪ್ಲೇಸ್ ಗಳಲ್ಲಿರುವಂತಹ ಡಿಜಿಟ್ ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ 1000 ಪ್ಲೇಸ್ ಅಲ್ಲಿ ಏನ್ ಆನ್ಸರ್ ಬರ್ಬೇಕಲ್ಲ ಅದು ಬರ್ತದೆ. ಅದಾದ ನಂತರ ಈ ಆನ್ಸರ್ 10,000 ಅಥವಾ 1,00,000 ವರೆಗೂ ಹೋಗ್ಬಾರ್ದು. ಅದ ಆನ್ಸರ್ ಬರ್ಬೇಕಂದ್ರೆ ಲಾಸ್ಟ್ ಏನ್ 100 ಪ್ಲೇಸ್ ಅಲ್ಲಿ ಡಿಜಿಟ್ ಇದಲ್ಲ, ಲಾಸ್ಟ್ 100 ಪ್ಲೇಸ್ ಅದನ್ನ ಸ್ಟ್ರೈಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಹೌದಾ, ಈ ಇಷ್ಟು ಮೆಥಡ್ ಗಳನ್ನ 5 ಪ್ಯಾಟರ್ನ್ ಗಳನ್ನ ಫಾಲೋ ಮಾಡಿಬಿಟ್ರೆ ಅತ್ಯಂತ ಶಾರ್ಟ್ ಆಗಿ ನಾವೇನ್ ಮಾಡ್ಬೋದು ಅಂದ್ರೆ ಆನ್ಸರ್ ನ ಕಂಡು ಹಿಡಿಬಹುದು. ಮೊದಲನೇದು ಯುನಿಟ್, ಅದಾದ ನಂತರ 10th ಮತ್ತು 100 ಕ್ರಾಸ್ ಮಲ್ಟಿಪ್ಲೈ, ಎರಡನೇ ಪ್ಯಾಟರ್ನ್, ಮೂರನೇ ಪ್ಯಾಟರ್ನ್ ಅಲ್ಲಿ 100 ಗಳು 100 ಯುನಿಟ್ ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ, 10th ಅಲ್ಲಿ ಸ್ಟ್ರೇಟ್ ಮಲ್ಟಿಪ್ಲೈ. ಆಮೇಲೆ 4th ಪ್ಯಾಟರ್ನ್ ಏನಿದೆ, 100 ಮತ್ತು 10th ಪ್ಲೇಸ್ ನಲ್ಲಿ ಇರುವಂತದ್ದು ಕ್ರಾಸ್ ಮಲ್ಟಿಪ್ಲೈ. ಆಮೇಲೆ 5th ಪ್ಯಾಟರ್ನ್ ಏನಿದೆ,
ಟೆಂತ್ ಅಂದ್ರೆ ಹಂಡ್ರೆಡ್ ಪ್ಲೇಸ್ ನಲ್ಲಿರುವಂತಹ ಎರಡು ಡಿಜಿಟ್ ಗಳನ್ನ ಸ್ಟ್ರೈಟ್ ಮಲ್ಟಿಪ್ಲೈ ಮಾಡಬೇಕು. ಇಷ್ಟು ಮಾಡಿದ್ದೆ ಆದ್ರೆ ವೆರಿ ಶಾರ್ಟ್ ಆಗಿ ನಾವೇನ್ ಮಾಡ್ಬೋದು ಅಂದ್ರೆ ಮೂರ್ಮೂರು ಡಿಜಿಟ್ಸ್ ಏನಿರ್ತಾವಲ್ಲ ಅವುಗಳ ಗುಣಾಕಾರವನ್ನ ಅತ್ಯಂತ ಸಿಂಪಲ್ ಆಗಿ ಕಂಡುಹಿಡಿಬಹುದು. ಇದು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾದ್ರೆ ಮತ್ತೊಮ್ಮೆ ವಿಡಿಯೋ ಪಾಸ್ ಮಾಡಿ ಈ ಪ್ಯಾಟರ್ನ್ಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಹೌದಾ, ಇನ್ನ ಮೊದಲು ಸಿಂಪಲ್ ಮೆಥಡ್ ನಿಂದ ಏನ್ ಮಾಡೋಣ ಅಂದ್ರೆ ಮಲ್ಟಿಪ್ಲೈ ಮಾಡೋಣ. ಸಿಂಪಲ್ ಮೆಥಡ್ ಇಂದ ಮಲ್ಟಿಪ್ಲೈ ಮಾಡೋಣ. ಹೌದಾ, ಅದು ಎಷ್ಟು ಟೈಮ್ ಅನ್ನು ತಗೊಳ್ತದ ಅಂತ ನೋಡೋಣ. ಅದಾದ ನಂತರ ಏನ್ ಮಾಡೋಣ, ಶಾರ್ಟ್ಕಟ್ ಮೆಥಡ್ ಅವನ ಸಿಕ್ಸ್ ಸಿಕ್ಸ್ ಫಾರ್ಟಿ ಸಿಕ್ಸ್ ತ್ರೀ ಟ್ವೆಂಟಿ ಟೂ ಸಿಕ್ಸ್ ಫಾರ್ಟಿ ಸಿಕ್ಸ್ ತ್ರೀ ಟ್ವೆಂಟಿ ಟೂ ನೋಡ್ರಿ, ಎರಡು ಆರ್ಲಿ ಹನ್ನೆರಡು ಒಂದು ಕೆರೆ ಆಗ್ತದ, ಎರಡು ನಾಲ್ಕಲಿ ಎಂಟು ಒಂದು ಒಂಬತ್ತು, ಆಮೇಲೆ ಎರಡು ಆರ್ಲಿ ಹನ್ನೆರಡು ಮುಗೀತು ಒಂದು. ಇನ್ನು ಎರಡು ಆರ್ಲಿ ಹನ್ನೆರಡು ಒಂದು ಕೆರೆ ಬಂತು, ಎರಡು ನಾಲ್ಕಲಿ ಎಂಟು ಒಂಬತ್ತು, ಎರಡು ಆರ್ಲೆ ಹನ್ನೆರಡು. ನೆಕ್ಸ್ಟ್ ಮೂರೆರಡಲೆ ಆರು, ಸಾರಿ ಆರು ಮೂರಲೆ ಹದಿನೆಂಟು ಒಂದು ಕ್ಯಾರಿ ಬಂತು, ಮೂರಾರಲೆ ಹದಿನೆಂಟು ಒಂದು ಕ್ಯಾರಿ ಬಂತು, ಮೂರು ನಾಲ್ಕಲೆ ಹನ್ನೆರಡು, ಹನ್ನೆರಡು ಒಂದು ಹದಿಮೂರು, ಹನ್ನೆರಡು ಒಂದು ಹದಿಮೂರು ಮತ್ತೆ ಒಂದು ಕ್ಯಾರಿ ಬಂತು. ಹೌದಾ, ಆಮೇಲೆ ಮೂರಾರಲೆ ಹದಿನೆಂಟು, ಹದಿನೆಂಟು ಒಂದು ಹತ್ತೊಂಬತ್ತು, ಇಷ್ಟು ಬಂತು. ನೆಕ್ಸ್ಟ್ ಎರಡು ಏನು ಎರಡು ಹನ್ನೊಂದು ಒಂದು ಕ್ಯಾರಿ ಬಂತು, ಹದಿನೆಂಟು ಒಂದು ಇಪ್ಪತ್ತೊಂದು ಏನು ಇಪ್ಪತ್ತು ಒಂದು, ಒಂದು ನಿಮಿಷ, ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತಾಗ್ತದೆ, ಸಾರಿ ವೆರಿ ಸಾರಿ, ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಎರಡು ಬಂತು, ಆಮೇಲೆ ಐದು ಐದು ಎರಡು ಏಳು ಎಂಟು ಎಂಟು ಹತ್ತು ಅಂದ್ರೆ ಒಂದು ಕೆರೆ ಬರ್ತದೆ. ಹೌದಾ, ಹಾಗಾದ್ರೆ ಆನ್ಸರ್ 208,012, 208,012. ಇದೇನಪ್ಪಾ ಅಂದ್ರೆ ಲೆಂದಿಯಸ್ಟ್ ಪ್ರೊಸೆಸ್, ಎರಡರಿಂದ ಎರಡೂವರೆ ನಿಮಿಷ ತೆಗೆದುಕೊಳ್ತದೆ. ನಮ್ಮ ಶಾರ್ಟೆಸ್ಟ್ ವೇದಿಂದ ನಾವು ಹೋಗೋಣ, ಯಾವುದು ಸಿಕ್ಸ್ ಫಾರ್ಟಿ ಸಿಕ್ಸ್ ಸಿಕ್ಸ್ ಫಾರ್ಟಿ ಸಿಕ್ಸ್ ತ್ರೀ ಟ್ವೆಂಟಿ ಟೂ ನೋಡ್ರಿ, ಮೊದಲೇನು ಮಾಡ್ಬೇಕಂತ ಹೇಳಿದ್ರೆ ಮೊದಲೇ ಪ್ಯಾಟರ್ನಲ್ಲಿ ಹಾಂ ಯುನಿಟ್ ಪ್ಲೇಸ್ನಲ್ಲಿರುವಂಥದ್ದು ಮಲ್ಟಿಪ್ಲೈ ಮಾಡ್ಕೊಂಡು ಡೈರೆಕ್ಟ್ ಆಗಿರಬೇಕು. ಸಿಕ್ಸ್ ಟೂ ಸ ಟ್ವೆಲ್ವ್ ಒಂದು ಕ್ಯಾರಿ ಬಂತು, ಸಿಕ್ಸ್ ಟೂ ಸ ಟ್ವೆಲ್ವ್. ಇನ್ನ ಏನ್ ಮಾಡ್ಬೇಕು, ಟೆಂತ್ ಪ್ಲೇಸ್ ನಲ್ಲಿರೋದು ಮತ್ತು ಯುನಿಟ್ ಪ್ಲೇಸ್ ನಲ್ಲಿರೋದು ಕ್ರಾಸ್ ಮಲ್ಟಿಪ್ಲೈ, ಎರಡನೇ ಪ್ಯಾಟರ್ನ್ ಯುನಿಟ್ ಪ್ಲೇಸ್ ನಲ್ಲಿರೋದು ಟೆಂತ್ ಪ್ಲೇಸ್ ನಲ್ಲಿರೋದು ಮಲ್ಟಿಪ್ಲೈ ಮಾಡಬೇಕು. ಹಂಗಾದ್ರೆ ಎರಡು ನಾಲ್ಕಲಿ ಎಂಟು, ಎರಡು ಆರ್ಲಿ ಹನ್ನೆರಡು, ಎಷ್ಟು ಬಂತು ಇಪ್ಪತ್ತು, ಇಪ್ಪತ್ತು ಇಲ್ಲಿ ಒಂದಿದೆ, ಹಂಗಾದ್ರೆ ಇಲ್ಲಿ ಒಂದು ಬರೀನ, ಏನ್ ಬರೀನ, ಒಂದು ಬರೀನ. ಹೌದಾ, ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸೊನ್ನೆ ತಗೊಂಡು ಸೊನ್ನೆಲ್ಲಿ ಒಂದು ಎರಡು ಮಾಡಿರ್ತೀವಲ್ಲ ಅದಕ್ಕೆ ಸೊನ್ನೆನ್ ಬಿಟ್ಬಿಡ್ಬೇಕು. ಹೋಯ್ತು, ನೆಕ್ಸ್ಟ್ ಎರಡನೇ ಪ್ಯಾಟರ್ನ್ ಮುಗೀತು. ಮೂರನೇ ಪ್ಯಾಟರ್ನ್ ಏನಿದೆ, ಯುನಿಟ್ ಪ್ಲೇಸ್ ನಲ್ಲಿರೋದು ಮತ್ತು ಹಂಡ್ರೆಡ್ ಪ್ಲೇಸ್ ನಲ್ಲಿರೋದು ಕ್ರಾಸ್ ಮಲ್ಟಿಪ್ಲೈ ಆಗ್ಬೇಕು, ಮಿಡಲ್ ನಲ್ಲಿರೋದು ಸ್ಟ್ರೇಟ್ ಮಲ್ಟಿಪ್ಲೈ ಆಗ್ಬೇಕು. ಹಂಗಾದ್ರೆ ಆರೆರಡ್ಲೆ ಹನ್ನೆರಡು, ಆರು ಮೂರಲೆ ಹದಿನೆಂಟು, ನಾಲ್ಕೆರಡ್ಲೆ ಎಂಟು, ಇವೆಲ್ಲನೂ ಆ್ಯಡ್ ಮಾಡಿ ಎಷ್ಟಾಯ್ತು, ಎಂಟೆರಡ್ಲೆ ಹದಿನಾರು, ಹದಿನಾರು ಹದಿನೆಂಟು ಇಪ್ಪತ್ತು ಸೊನ್ನೆ, ಆಮೇಲೆ ನಾಲ್ಕು ನಲವತ್ತು ಬಂತು. ಹಂಗಾದ್ರೆ ಇಲ್ಲಿ ಸೊನ್ನೆ ತಗೋತೀವಿ, ಸೊನ್ನೆ ಬಂದಿದೆ ಅದಕ್ಕೆ ಸೊನ್ನೆ ತಗೋತೀವಿ, ಹೋಯ್ತಿದ್ದು. ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಪ್ಯಾಟರ್ನ್ ಏನು ಹೇಳ್ತದ, ಟೆಂತ್ ಪ್ಲೇಸ್ ನಲ್ಲಿದ್ದು, ಟೆಂತ್ ಪ್ಲೇಸ್ ನಲ್ಲಿದ್ದು ಮತ್ತು ಹಂಡ್ರೆಡ್ ಪ್ಲೇಸ್ ನಲ್ಲಿದ್ದು ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಆರೆರಡ್ಲೆ ಹನ್ನೆರಡು, ಆರೆರಡ್ಲೆ ಹನ್ನೆರಡು, ನಾಲ್ಕು ಮೂರಲೆ ಹನ್ನೆರಡು, ಆರೆರಡ್ಲೆ ಹನ್ನೆರಡು, ನಾಲ್ಕು ಮೂರಲೆ ಹನ್ನೆರಡು. ಹಂಗಾದ್ರೆ ಎಷ್ಟಾಯ್ತು, ಎಂಟು ಎರಡು ಇಪ್ಪತ್ತೆಂಟು ಬಂತು, ಈ ಎಂಟನ್ನು ಇಲ್ಲಿ ತಗೋತೀನಿ, ಹಂಗಾದ್ರೆ ಏಟ್ ಹೋಯ್ತು. ಹೌದಾ, ಇನ್ನು ಏನು ಉಳಿದಿದೆ, ಎರಡು ಉಳಿದಿದೆ. ಲಾಸ್ಟಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಮಾಡ್ಬೇಕಂತ ಹೇಳಿದ್ದೀನಿ, ಸ್ಟ್ರೈಟ್ ಪ್ಯಾಟರ್ನ, ಯಾವ ಪ್ಯಾಟರ್ನು ಸ್ಟ್ರೈಟ್ ಪ್ಯಾಟರ್ನ್, ಆರು ಮೂರಲೆ ಹದಿನೆಂಟು, ಆರು ಮೂರಲೆ ಹದಿನೆಂಟು, ಹದಿನೆಂಟು ತಗೋತೀನಿ, ಎಷ್ಟಾಯ್ತು ಇಪ್ಪತ್ತು, ಇಪ್ಪತ್ತು ಯಾವ ಎರಡೂ ಡಿಜಿಟ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ತೊಗೊಂಡ್ಬಿಡ್ತೀನಿ ಇಪ್ಪತ್ತು. ಹಂಗಾದ್ರೆ ನೋಡ್ರಿ ಏನಾಗಿತ್ತು, 208,012, 208,012, ಎರಡು ಲಕ್ಷದ 208,012 ಬಂತ, ಸೇಮ್ ಬಂದಿದೆಯಾ. ಹೌದಾ, ಈ ರೀತಿಯಾಗಿ ವೆರಿ ಸಿಂಪಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಪ್ಯಾಟರ್ನ್ಗಳನ್ನು ಬಳಸಿ, ಇದೇನಪ್ಪಾ ಅಂದ್ರೆ ಇಷ್ಟು ಗದ್ದಲ ಇಲ್ಲದೆ ವೆರಿ ಸಿಂಪಲ್ ಆಗಿ ಕೂಡಿಸ್ತಾ ಕೂಡಿಸ್ತಾ ಒಂದೊಂದು ಡಿಜಿಟ್ ಬಿಡ್ತಾ ಹೋಗ್ಬೇಕು. ಹೌದಾ, ಲಾಸ್ಟಲ್ಲಿ ಬರುವಂಥದ್ದು ಪೂರ್ತಿಯಾಗಿ ತೆಗೆದುಕೊಳ್ಬೇಕು.
ಈ ರೀತಿಯಾಗಿ ನಾವೇನ್ ಮಾಡಬಹುದು ಅಂದ್ರೆ ಮೂರು ಡಿಜಿಟ್ ನಲ್ಲಿರುವಂತಹ ಲೆಕ್ಕಗಳನ್ನ ಬಹಳ ಸಿಂಪಲ್ ಆಗಿ ಏನ್ ಮಾಡಬಹುದು ಅಂದ್ರೆ ಬಿಡಿಸಬಹುದು. ಮತ್ತೊಂದು ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ, ಮತ್ತೊಂದು ಎಕ್ಸಾಂಪಲ್ ತಗೊಂಡು ತಿಳಿದಿಲ್ಲ ಅಂದ್ರೆ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ರಿ. ಹೌದಾ, 281 226 ಇದ್ರ ನೋಡೋಣ. ನಾನು ಮೊದಲೇ ಪ್ಯಾಟರ್ನ್ ಏನು ಹೇಳಿದ್ದೀನಿ, ಸ್ಟ್ರೇಟ್ ಮಲ್ಟಿಪ್ಲೈ ಆರ್ ಒಂದ್ಲೆ ಆರ್, ಒಂದು ಪ್ಯಾಟರ್ನ್ ಮುಗೀತು. ಎರಡನೇ ಪ್ಯಾಟರ್ನ್ ಏನು ಹೇಳಿದ್ದೀನಿ, ಯೂನಿಟ್ಸ್ ಮತ್ತು ಟೆನ್ಸ್ ನಲ್ಲಿರುವಂತಹ ಕ್ರಾಸ್ ಮಲ್ಟಿಪ್ಲೈ, ಕ್ರಾಸ್ ಎಂಟಾರ್ಲೆ ನಲವತ್ತೆಂಟು, ಎಂಟಾರ್ಲೆ ನಲವತ್ತೆಂಟು, ಎರಡು ಒಂದ್ಲೆ ಎರಡು, ಎರಡು ಒಂದ್ಲೆ ಎರಡು, ಹಾಗಾದ್ರೆ ಎಷ್ಟಾಯ್ತು, ಐವತ್ತು. ಎಷ್ಟಾಯ್ತು, ಐವತ್ತು. ಡಿಜಿಟ್ ಪ್ಲೇಸ್ ನಲ್ಲಿ ಏನಿದೆಯಲ್ಲ, ಆಸ್ ಇಟ್ ಈಸ್ ಬರಬೇಕು, ಐದು ಉಳಿತು. ಎರಡನೇ ಪ್ಯಾಟರ್ನ್ ಮುಗೀತು. ಇನ್ನು ಮೂರನೇ ಪ್ಯಾಟರ್ನ್ ಏನು, ಯೂನಿಟ್ ಪ್ಲೇಸ್ ನಲ್ಲಿರೋದು ಹಂಡ್ರೆಡ್ ಪ್ಲೇಸ್ ನೊಂದಿಗೆ ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಯೂನಿಟ್ ಪ್ಲೇಸ್ ನಲ್ಲಿರೋದು ಹಂಡ್ರೆಡ್ ಪ್ಲೇಸ್ ನೊಂದಿಗೆ ಕ್ರಾಸ್ ಮಲ್ಟಿಪ್ಲೈ ಆಗಬೇಕು, ಆಮೇಲೆ ಸ್ಟ್ರೇಟ್ ಮಲ್ಟಿಪ್ಲೈ ಆಗಬೇಕು. ಹಂಗಾದ್ರೆ ಆರ್ ಎರಡ್ಲೆ ಹನ್ನೆರಡು, ಎರಡು ಒಂದ್ಲೆ ಎರಡು, ಎಂಟೆರಡ್ಲೆ ಹದಿನಾರು. ಹೌದಾ, ಹಂಗಾದ್ರೆ ಆರು ಹತ್ತಾಯ್ತು, ಹತ್ತು ಹದಿನೈದು, ಹದಿನೈದು ಒಂದು ಕ್ಯಾರಿ ಬಂತು. ಹೌದಾ, ಇಪ್ಪತ್ತೈದು, ಸಾರಿ ಇಪ್ಪತ್ತೈದಲ್ಲ, ಹತ್ತು ಹದಿನೈದು, ಹದಿನೈದು ಒಂದು ಕ್ಯಾರಿ ಬಂತು, ಮೂವತ್ತೈದು. ಎಷ್ಟು, ಮೂವತ್ತೈದು. ಹಂಗಾದ್ರೆ ಐದು ಹೋಯ್ತು, ಐದು ಇಲ್ಲಿ ಬಂತು. ನೆಕ್ಸ್ಟ್ ಯಾವುದು, ಲಾಸ್ಟ್ ಟೆಂತ್ ಮತ್ತು ನೆಕ್ಸ್ಟ್ ಪ್ಯಾಟರ್ನ್ ಯಾವುದು, ಟೆಂತ್ ಪ್ಲೇಸ್ ನಲ್ಲಿರೋದು ಮತ್ತು ಹಂಡ್ರೆಡ್ ಪ್ಲೇಸ್ ನಲ್ಲಿರುವಂಥದ್ದು ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಎರಡೆರಡ್ಲೆ ನಾಲ್ಕು, ಎರಡೆರಡ್ಲೆ ನಾಲ್ಕು, ಎರಡೆಂಟ್ಲೆ ಹದಿನಾರು. ಹಂಗಾದ್ರೆ ಹತ್ತು ಹದಿಮೂರು, ಹತ್ತು ಹದಿಮೂರು, ಇಪ್ಪತ್ತ್ಮೂರು ಬಂತು. ಎಷ್ಟು, ಇಪ್ಪತ್ತ್ಮೂರು. ಹಂಗಾದ್ರೆ ನಾವು ಮೂರನ್ನು ಮಾತ್ರ ಇಲ್ಲಿ ತೆಗೆದುಕೊಳ್ತೀವಿ, ಎರಡು ಮಾತ್ರ ಅಲ್ಲೇ ಇರ್ತದೆ, ಎರಡು ಮಾತ್ರ ಅಲ್ಲೇ ಇರ್ತದೆ. ಇನ್ನು ಲಾಸ್ಟ್ ಪ್ಯಾಟರ್ನ್ ಏನು, ಲಾಸ್ಟ್ ಹಂಡ್ರೆಡ್ ಡಿಜಿಟ್ ನಲ್ಲಿರುವಂಥದ್ದು ಸ್ಟ್ರೈಟ್ ಆಗಿ ಮಲ್ಟಿಪ್ಲೈ ಆಗಬೇಕು. ಎರಡೆರಡ್ಲೆ ನಾಲ್ಕು, ನಾಲ್ಕು ಪ್ಲಸ್ ಎರಡು ಆರು, ಹಂಗಾದ್ರೆ ಆರು ನೀವು ತೆಗೋಬೇಕು. ಅರವತ್ತ್ಮೂರು ಸಾವಿರದ ಐದ್ನೂರ ಆರು, ಅರವತ್ತ್ಮೂರು ಸಾವಿರದ ಐದ್ನೂರ ಆರು. ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ನ ಮಲ್ಟಿಪ್ಲೈ ಮಾಡಿ ನೋಡ್ಬೋದು, ಎರಡು ನೂರ ಎಂಬತ್ತೊಂದು ಇಂಟು ಎರಡು ನೂರ ಇಪ್ಪತ್ತಾರು, ಅರವತ್ತ್ಮೂರು ಸಾವಿರದ ಆರುನೂರ ಐದು ಆನ್ಸರ್ ಬಂದಿದೆಯಲ್ಲ ನೋಡಿ. ಪ್ಯಾಟರ್ನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಭಾಳ ಸಿಂಪಲ್ ಆಗಿ ಮಾಡ್ಬೋದು ಅಂದರೆ ಈ ಲೆಕ್ಕಗಳನ್ನು ಬಿಡಿಸ್ಬೋದು. ಇನ್ನೊಂದು ಎಕ್ಸಾಂಪಲ್ ಬಿಡಿಸ್ತೀನಿ ನಾನು, ಇಲ್ಲೇನು ಮಾಡ್ತೀನಿ ಅಂದರೆ ಇನ್ನೊಂದು ಎಕ್ಸಾಂಪಲ್ನ ಬಿಡಿಸ್ತೀನಿ, ಲಕ್ಷ ಕೊಡ್ರಿ ಕಡೆ. ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂದರೆ ಎರಡು ನೂರ ಇಪ್ಪತ್ತೆರಡು ಮುನ್ನೂರ ಮೂವತ್ತ್ಮೂರು. ನಿಮಗೆ ವೆರಿ ಈಸಿಯಾಗಿ ಅರ್ಥ ಆಗಲಿ ಅಂತೋಸ್ಕರ ನೋಡ್ರಿ. ಏನು ಮೊದಲನೇ ಪ್ಯಾಟರ್ನ್ ಏನಿದೆ, ಯೂನಿಟ್ ಪ್ಲೇಸ್ನಲ್ಲಿರುವಂಥದ್ದು ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಎರಡು ಮೂರಲೆ ಆರು, ಎರಡು ಮೂರಲೇನು ಆರು ಆಯ್ತಾ. ನೆಕ್ಸ್ಟ್ ಯಾವುದು, ಎರಡನೇದು ಯೂನಿಟ್ ಪ್ಲೇಸ್ನಲ್ಲಿರೋದು ಮತ್ತು ಟೆಂತ್ ಪ್ಲೇಸ್ನಲ್ಲಿರೋದು ಮಲ್ಟಿಪ್ಲೈ ಆಗಬೇಕು. ಯೂನಿಟ್ ಪ್ಲೇಸ್ನಲ್ಲಿರೋದು ಟೆಂತ್ ಪ್ಲೇಸ್ನ, ಎರಡೇ ಪ್ಯಾಟರ್ನು. ಹೌದಾ, ಏನು ಮೂರು ಎರಡಲೆ, ಮೂರು ಎರಡಲೆ ಆರು, ಮೂರು ಎರಡಲೆ ಆರು, ಆನ್ಸರ್ ಎಷ್ಟು ಬಂತು, ಹನ್ನೆರಡು. ಹಂಗಾದ್ರೆ ಯೂನಿಟ್ ಪ್ಲೇಸ್ನಲ್ಲಿ ಅದೇನಾಗ್ತದೆ, ಇಲ್ಲಿ ಬರ್ತದೆ, ಅದನ್ನು ರೌಂಡ್ ಅಪ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಎರಡನೇ ಪ್ಯಾಟರ್ನ್ ಮುಗೀತು, ಎರಡನೇ ಪ್ಯಾಟರ್ನ್ ಮುಗೀತು. ಮೂರನೇ ಪ್ಯಾಟರ್ನ್ ಏನಿದೆ, ಯೂನಿಟ್ ಪ್ಲೇಸ್ನಲ್ಲಿರೋದು ಮತ್ತು ಹಂಡ್ರೆಡ್ ಪ್ಲೇಸ್ನಲ್ಲಿರುವಂಥದ್ದು ಮಲ್ಟಿಪ್ಲೈ ಆಗಬೇಕು, ಆಮೇಲೆ ಸ್ಟ್ರೈಟ್ ಮಲ್ಟಿಪ್ಲೈ ಆಗಬೇಕು. ಯೂನಿಟ್ ಪ್ಲೇಸ್ನಲ್ಲಿರೋದು ಆಮೇಲೆ ಹಂಡ್ರೆಡ್ ಪ್ಲೇಸ್ನಲ್ಲಿ ಮಲ್ಟಿಪ್ಲೈ ಆಗಬೇಕು, ಆಮೇಲೆ ಮಿಡಲ್ನಲ್ಲಿರೋದು ಟೆಂತ್ ಪ್ಲೇಸ್ನಲ್ಲಿ ಸ್ಟ್ರೈಟ್ ಆಗಿ ಮಲ್ಟಿಪ್ಲೈ ಆಗಬೇಕು. ಹಾಗಾದ್ರೆ ಏನು ಎರಡಾರ್ಲೆ, ಸರಿ ಎರಡು ಮೂರಲೆ ಆರು, ಮೂರೆರಡ್ಲೆ ಆರು, ಎರಡು ಮೂರಲೆ ಆರು, ಆರು ಮೂರಲೆ ಹದಿನೆಂಟು, ಒಂದು ಹತ್ತೊಂಬತ್ತು. ಏನಾಯ್ತು, ಹತ್ತೊಂಬತ್ತು ಅಂದ್ರೆ ಥರ್ಡ್ ಡಿಜಿಟ್ ಯಾವ್ದು ಬರ್ತದೆ, ಹತ್ತೊಂಬತ್ತು, ಒಂಬತ್ತು ಬರ್ತದೆ, ಒಂಬತ್ತು ಹೋಯ್ತು, ಒಂಬತ್ತು ಏನಾಯ್ತು ಹೋಯ್ತು. ಹೌದಾ, ಈ ನಾಲ್ಕನೇ ಪ್ಯಾಟರ್ನ್ ಏನು, ಟೆನ್ಸ್ ಮತ್ತು ಹಂಡ್ರೆಡ್ಸ್, ಇದು ಟೆನ್, ಟೆನ್ಸ್ ಮತ್ತು ಹಂಡ್ರೆಡ್ಸ್ ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಟೆನ್ಸ್ ಮತ್ತು ಹಂಡ್ರೆಡ್ಸ್ ಏನಾಗಬೇಕು, ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. ಏನು ಆರು, ಎರಡು ಮೂರಲೆ ಆರು, ಮೂರೆರಡ್ಲೆ ಆರು, ಹನ್ನೆರಡು ಒಂದು ಹದಿಮೂರು. ಏನು ಬಂತು, ಹದಿಮೂರು. ಹಾಗಾದ್ರೆ ಮೂರು ಏನಾಗ್ತದೆ, ಇಲ್ಲಿ ಬರ್ತದೆ, ಮೂರನ್ನ ರೌಂಡ್ ಅಪ್ ಮಾಡ್ತೀವಿ. ಉಳಿದಿದ್ದು ಎಷ್ಟು, ಒಂದು. ಲಾಸ್ಟ್ ಪ್ಯಾಟರ್ನ್ ಏನು ಹೇಳ್ತದೆ, ಸ್ಟ್ರೈಟ್ ಮಲ್ಟಿಪ್ಲೈ ಆಗಬೇಕು, ಸ್ಟ್ರೈಟ್ ಮಲ್ಟಿಪ್ಲೈ ಆಗಬೇಕು. ಮೂರೆರಡ್ಲೆ ಆರು, ಆರು ಏಳು, ಹಂಗಾದ್ರೆ ಏಳು, ಸೆವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್. ವೆರಿ ಸಿಂಪಲ್ ಆಯ್ತು, ಸೆವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್. ಮೊದಲ ಸಲ ನೀವು ಮಾಡಿ ನೋಡ್ರಿ. ಹೌದಾ, ಇಂತಹ ಒಂದು ಏಳೆಂಟು ಹತ್ತು ಲೆಕ್ಕಗಳನ್ನು ಬಿಡಿಸ್ರಿ, ಮೂರು ಮೂರು ಡಿಜಿಟ್ ಇಟ್ಕೊಂಡು, ಮೂರು ಮೂರು ಡಿಜಿಟ್ ಇಟ್ಕೊಂಡು. ಹೌದಾ, ಆಮೇಲೆ ಆ ಲೆಂಥಿಯೆಸ್ಟ್ ಪ್ರೊಸೆಸ್ಗೂ ಟೈಮ್ ಏನೋ ಟೈಮ್ ನಿಮ್ಮ ಹತ್ರ ಮೊಬೈಲಲ್ಲಿ ಸ್ಟಾಪರ್ ಇರ್ತದೆ, ಆ ಸ್ಟಾಪರ್ನ ಹಚ್ಚಿ. ಹೌದಾ,
ಟೈಮ್ ಅನ್ನು ಮೆಜರ್ ಮಾಡಿ ನೋಡ್ರಿ, ಅದಕ್ಕೆ 2 ನಿಮಿಷಕ್ಕಿಂತ ಹೆಚ್ಚಾಗ್ತದೆ. ಯಾವುದೋ ಲೆಂದಿಯಸ್ ಪ್ರೋಸೆಸ್, 1-1.5 ನಿಮಿಷದಿಂದ ಈ ಲೆಕ್ಕವನ್ನು ಏನ್ ಮಾಡ್ಬೋದು ಅಂದ್ರೆ ಬಿಡಿಸ್ತಾ ಹೋಗುದು. ಒಂದ್ಸಲ ಕರೆಕ್ಟ್ ಆಗಿ ತಲೆಯಲ್ಲಿ ಪ್ಯಾಟರ್ನ್ ಫಿಕ್ಸ್ ಆದ್ರೆ ಬಹಳ ಕ್ವಿಕ್ ಆಗಿ ಏನ್ ಮಾಡ್ತಾ ಹೋಗ್ಬೋದು ಅಂದ್ರೆ ಬಿಡಿಸ್ತಾ ಹೋಗ್ಬೋದು.